ಸಿಗರೇಟ್ ಕೊಡಿ. ಇಗೊಳ್ಳಿ ಮಾಮೂಲು. ಒಂದು ಬಾಟ್ಲಿ ನೀರು ಕೊಡಿ. ಹಲೋ, ಹ್ಮ್, ಹಲೋ ಹಲೋ ಹಾಂ ಪ್ರಕಾಶ, ನಾ ರೀಚ್ ಆದೆ. ಹಾಂ, ಬಸ್ ಸ್ವಲ್ಪ ಲೇಟ್ ಆಯ್ತು. ನಾ ಇಲ್ಲಿ ಅಂಗಡಿ ಹತ್ರ ಇದ್ದೆ. ಬರ್ತೀಯಲ್ಲ ಈಗ? ಬೆಂಗಳೂರಿಂದ ಬಂದೆ ಸರ್. ಹೌದೌದು, ಘಾಟಿಲೆಲ್ಲ ಬ್ಲಾಕ್, ಹಾಗೆ ಸ್ವಲ್ಪ ಲೇಟ್ ಆಯ್ತು. ಕೂತ್ಕೊಳ್ಳಿ ಸರ್. ಆಯ್ತಾಯ್ತಾಯ್ತು. ಅಳಿ ಹಂಗೆ ಫೋನ್ ಮಾಡಿದೆ. ನನ್ನ ಹಳ್ಳಿಯ ಕೂಡ ಬೆಂಗಳೂರಿನಲ್ಲೇ ಇರೋದು. ಹೌದಾ? ಸಾಫ್ಟ್ವೇರ್ ಇಂಜಿನಿಯರ್? ಅಲ್ಲಪ್ಪ, ಬಾರಲ್ಲಿ ಸಪ್ಲೈಯರ್. ಅಳಿಯ ಬಾರ್ನಲ್ಲಿ ಮಾವ ಇಲ್ಲಿ. ಪ್ರಸ್ತುತ ಸ್ವಿಚ್ ಆಫ್. ಹಲೋ ಹಲೋ, ದಯವಿಟ್ಟು ನಂತರ. ಎಂತ ಮಾರ, ಎಷ್ಟು ಹೊತ್ತು ಒಂದು ಫೋನ್ ರಿಸೀವ್ ಮಾಡ್ಲಿಕ್ಕೆ? ಎಷ್ಟು ಹೊತ್ತು ನಾನು ಟ್ರೈ ಮಾಡ್ತಾ ಇದ್ದೇನೆ. ಅದು ನಮ್ಮ ಹಲೋ ಹಲೋ ಹಲೋ, ಒಂದು ಕಡಿ ಕಡಿ ಮೇರೆ. ಎಷ್ಟು ಬೆಂಕಿ ಕಡ್ಡಿ ಮಾರೆ ಒಂದು ಬೀಡಿಗೆ. ಅಲ್ಲಿ ನೋಡು, ಇಡೀ ಬೆಂಕಿ ಪೆಟ್ಟಿ ಖಾಲಿ ಮಾಡಿದೆ. ನೀನು ನನ್ನಾಗೆ ಸಿಗರೇಟ್ ಸೇದಿ, ಒಂದು ಕಡ್ಡಿ ಸಾಕು ಬೀಡಿಗೆ. ಅಣ್ಣ, ಓ ಅಣ್ಣ, ಬೇಜಾರು ಮಾಡಬೇಡಿ. ನೀವು ಯಾರೇನೋ ನಂಗೆ ಗೊತ್ತಿಲ್ಲ. ಬೆಳಗ್ಗೆ ಬೆಳಗ್ಗೆ ಈ ಥರ ಕುಡಿತಿದ್ದೀರಲ್ಲ, ನಿಮ್ಮ ಆರೋಗ್ಯ ಹಾಳಾಗಲ್ವಾ? ನಮ್ಮದು ವಂಶ ಪಾರಂಪರ್ಯ. ಹಲೋ ಓಯ್ ಅಣ್ಣ, ಸ್ವಲ್ಪ ಹೊಗೆ ಆ ಕಡೆ ಬಿಡಿ. ಹೇ, ಒಂದ್ಸರಿ ಹೇಳಿದ್ರೆ ಅರ್ಥ ಆಗಲ್ಲರಿ ನಿಮಗೆ, ಈ ಕಡೆ ಹೊಗೆ ಬಿಡಬೇಡಿ ಅಂತ. ಇದು ಕಾಂಜಿ ಬಿಂಜಿ ಸಿಗರೇಟ್ ಅಲ್ಲ, 20 ರೂಪಾಯಿ ಇದು. ಏನ್ರಿ ಹುಚ್ಚೇನ್ರಿ ನಿಮ್ಗೆ? ಎಂಜಿನಿಯರ್ ಹೋಗಿದ್ದೀರಲ್ಲ. ಕಾಂಜಿ ಪಿಂಜಿ ನೀರಲ್ಲ, 20 ರೂಪಾಯಿ ಕೊಟ್ಟಿದ್ದೀನಿ ಮಿನರಲ್ ವಾಟರ್. ಬಾಯಿ ನೀರು ಹಾಕೊಂಡು ಕುದಿರೋದು ಎಂಜಿನ್ರಿ, ಕಾಮನ್ ಸೆನ್ಸ್ ಇಲ್ಲೇನ್ರಿ ನಿಮ್ಗೆ? ಸಿಟ್ಟು ಬಂತಲ್ಲ, ನೀವು ಬಿಟ್ಟಿದ್ದು ಎಂಜಿನ್ ಆಗಿ ತಾನೆ, ಅದು ನಾನೇಕ್ರಿ ನುಂಗ್ಬೇಕು? ನೀವು 20 ರೂಪಾಯಿ ಕೊಟ್ಟು ತಗೊಂಡಿರೋ ಸಿಗರೇಟ್ ಅಲ್ಲಿ 5 ರೂಪಾಯಿ ಹೋಗಿ ನಂಗೆ ಬೇಕು ಅಂತ ನಾ ಪಾಲ್ ಕೇಳಿದ್ನ ಇಲ್ಲ ತಾನೆ? ನೀವು ಸಿಗರೇಟ್ ಸೇತ ಇದ್ದೀರಾ ನೋಡಿ, ನಿಮ್ಮನ್ನು ತೊಟ್ಬಿಟ್ಟು ಹೊಗೆಯಿಂದ ಇನ್ನೇನು ಹೊಗೆ ಹಾಕುತ್ತಾರೆ. ನೀವು ಹಣ ಕೊಟ್ಟು ಸಿಗರೇಟ್ ತಗೊಳ್ಳಿ, ಹೊಗೆ ತಗೊಳ್ಳಿ, ಹಾಳಾಗೋಗಿ, ಪಬ್ಲಿಕ್ಕಿಗೆ ಯಾಕ್ರಿ ತೊಂದರೆ ಕೊಡ್ತೀರಾ? ಅಣ್ಣ ಸಿಗರೇಟ್ ಇವತ್ತಿಂದ ಬೇಡ ಅಣ್ಣ ಸಿಗರೇಟ್. ನಾನು ಇನ್ಮೇಲೆ ಅಂಗಡಿಯಲ್ಲಿ ಸಿಗರೇಟ್ ಮಾರೋದಿಲ್ಲ ಅಣ್ಣ, ಇನ್ಮೇಲೆ ಬೇಡ.